ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿಯಲ್ಲಿ ಎರಡನೇ ಸರಣಿ ಕನಕದಾಸ ವಿರಚಿತ ನಳಚರಿತ್ರೆ. ನಳಚರಿತ್ರೆ ಮೂರನೆಯ ಸಂಧಿಯಲ್ಲಿನ ಎರಡನೆಯ ಭಾಗದ ಪದ್ಯಗಳನ್ನು ವಾಚನ ಮಾಡುತ್ತಿರುವವರು ಕುಮಾರಿ ಅಮೂಲ್ಯ ಎಸ್ ಕಟ್ಟಿ, ವ್ಯಾಖ್ಯಾನ ಮಾಡುತ್ತಿರುವವರು ಶ್ರೀಮತಿ ಸುಜಾತಾ ಗೋಪಿನಾಥ್, ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಗುಹಾ. ಶ್ರೀ ಗುರುಭ್ಯೋ ನಮಃ. ಸಹೃದಯ ಶ್ರೋತೃಗಳಿಗೆ ಹಾಗೂ ಸಸ್ನೇಹಿ ಗಮಕಾಭಿಮಾನಿಗಳಿಗೆ ಸಾದರ ಪ್ರಣಾಮಗಳು. ನಮ್ಮೆಲ್ಲರ ಹೆಮ್ಮೆಯ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿ ಎರಡರಲ್ಲಿ ಕೈಗೆತ್ತಿಕೊಳ್ಳಲಾದ ಕನಕದಾಸರ ಕೃತಿ ನಳಚರಿತ್ರೆಯ ಮೂರನೇ ಸಂಧಿಯ 6, 7, 8, 9 ಹಾಗೂ 10 ಪದ್ಯಗಳನ್ನು ಈ ದಿನ ವಾಚಿಸುತ್ತಿರುವವರು ಹರಪನಹಳ್ಳಿಯಿಂದ ಹರಿಹರಕ್ಕೆ ಬಂದು ಸಂಗೀತ ಮತ್ತು ಗಮಕವನ್ನು ಕಲಿಯುತ್ತಿರುವ ನನ್ನ ಶಿಷ್ಯೆ 7ನೇ ತರಗತಿಯ ಕುಮಾರಿ ಅಮೂಲ್ಯ ಎಸ್ ಕಟ್ಟಿ. ಪ್ರಸ್ತುತ ಪದ್ಯ ಹೊಳೆವ ದಂತದ ಕಂಬಗಳ ಎಂಬುದನ್ನು ಕಲ್ಯಾಣಮಯ ವಾತಾವರಣವುಳ್ಳ ವರ್ಣನೆ ಇರುವ ಕಾರಣ ಕಲ್ಯಾಣಿ ರಾಗದಲ್ಲಿಯೇ ಹಾಡಲಿದ್ದಾರೆ. ಈಗ ಕೇಳಿ. ಷೋಡಶ ಸಂಸ್ಕಾರಗಳಲ್ಲಿ ಮಹೋತ್ಸವ ಎಂದು ಕರೆಸಿಕೊಳ್ಳುವುದು ವಿವಾಹವು ಮಾತ್ರ. ಸಾಮಾನ್ಯವಾಗಿ ನಾವು ನಾಮಕರಣ ಕಾರ್ಯಕ್ರಮ, ಚೌಲ ಕಾರ್ಯಕ್ರಮ, ಉಪನಯನ ಸಮಾರಂಭ ಈ ರೀತಿಯಾಗಿ ಹೇಳುವುದು ವಾಡಿಕೆ. ಆದರೆ ಎರಡು ಮನೆತನಗಳನ್ನ ಸಮ್ಮಿಲನಗೊಳಿಸುವ, ಎರಡು ಜೀವಗಳು ಒಂದಾಗಿ ಸೃಷ್ಟಿ ಸ್ಥಿತಿಗಳನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಕಾರಣದಿಂದ ಇದನ್ನು ವಿವಾಹ ಮಹೋತ್ಸವ ಎನ್ನುತ್ತೇವೆ ಅಲ್ಲವೇ. ಇದೀಗ ತಾವು ಕೇಳಿದ ಪದ್ಯದಲ್ಲಿ ದಮಯಂತಿಯ ವಿವಾಹ ಮಹೋತ್ಸವಕ್ಕಾಗಿ ಭವ್ಯವಾದ ಮಂಟಪ ಸಿದ್ಧವಾಗಿದೆ. ಹಾಗಾದರೆ ಅದು ಹೇಗೆ ಸಿದ್ಧವಾಗಿದೆ? ಆನೆಯ ದಂತದಿಂದ ಮಾಡಿದ ಕಂಬಗಳು ಹೊಳಿತಾ ಇದ್ವಂತೆ. ಚಪ್ಪರದ ಮೇಲೆ ಹಾಸಿದಂತಹ ವಸ್ತ್ರದ ಮೇಲೆ ಬಣ್ಣ ಬಣ್ಣದ ಗೊಂಬೆಗಳ ಸಾಲುಗಳು ಕಂಗೊಳಿಸ್ತಾ ಇದ್ವಂತೆ. ಹಸಿರಾದ ಎಳೆ ಚಿಗುರಿನ ತೋರಣ ಮಿರಿಮಿರಿ ಮಿರುಗುತ್ತಿತ್ತಂತೆ. ಸೂರಿನಲ್ಲಿ ತೂಗಿದ ಸಾಲು ಸಾಲು ಅರಳೆಲೆಗಳು ಅಂದವಾಗಿ ಕಾಣ್ತಾ ಇದ್ವಂತೆ. ಮುತ್ತಿನ ಸರದ ಶುಭ್ರವಾದ ಬಿಳುಪು, ಹವಳದ ಅಂದವಾದ ಕೆಂಪು, ಅದಲ್ಲದೆ ಚಮರಿ ಮೃಗದ ರೋಮಗಳಿಂದ ತಯಾರಿಸಿದ ಚೌರಿಯ ಶುಭ್ರತೆ ಮನಮೋಹಕವಾಗಿತ್ತಂತೆ. ಹೀಗೆ ಮಂಟಪದ ಮೇಲುಗಟ್ಟಿನ ಶೋಭೆ ಅತ್ಯಂತ ಹೆಚ್ಚಾಗಿತ್ತು ಎಂದು ಇಲ್ಲಿ ಹೇಳಲಾಗಿದೆ. ಹೇಳಿ ಕೇಳಿ ರಾಜಕುಮಾರಿಯ ಮದುವೆ ಅಲ್ಲವೇ. ವಿವಾಹ ಮಂಟಪವೆಂದ ಮೇಲೆ ಅದು ಅಲಂಕಾರಿಕವಾಗಿ ಶೋಭಿಸಲೇಬೇಕು. ಸರಿ, ಹಾಗಾದ್ರೆ ವಿವಾಹ ನಡೆಯುವ ಸ್ಥಳದ ಸುತ್ತಮುತ್ತಲಿನ ನೋಟ ಹೇಗಿರಬಹುದು ಎಂದು ಮೋಹಕ ವರ್ಣನೆಯ ಪದ್ಯವನ್ನ ಮೋಹನ ರಾಗದಲ್ಲಿ ಕೇಳೋಣವೇ. ಸಾರಣೆಯಾಗ ಕತ್ತುರಿಯ ಮಿಗೆ ಪನ್ನೀ
ಚಣೆಯದ ಪರಿಮಳದ ಕುಂಕುಮದ ಕಾರಣೆಯ ತೋರಣದ ತಳಿಗೆಗಳ ಘನ ಸಿಂಗಾರ ಬೆಸೆಯುವ ಕೇರಿ ಕೇರಿಯ ಸಂಗಣಿಸಿತು ವಿದರ್ಭಪುರ ವಿವಾಹ ಮಂಟಪದ ಮುಖ್ಯದ್ವಾರದಿಂದ ಹೊರಗಡೆ ಬಂದು ನೋಡಿದಾಗ ಸಾಲು 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 ಸಾಲಾದ ಬೀದಿಗಳು ಪರಿಮಳ ದ್ರವ್ಯದ ಸಾರಣೆಯಿಂದಲೂ ಕಸ್ತೂರಿಯಿಂದಲೂ ಪನ್ನೀರಿನ ಸುಗಂಧ ಸೂಸುವಿಕೆಯಿಂದಲೂ ಸುವಾಸನಾಯುಕ್ತವಾದಂತಹ ಕುಂಕುಮದಿಂದ ರಚಿಸಿದ ಬಣ್ಣ ಬಣ್ಣದ ರಂಗೋಲಿ ಗೆರೆಗಳಿಂದಲೂ ಹಸಿರಾದ ತಳಿರು ತೋರಣಗಳಿಂದಲೂ ಮಂಗಳ ದ್ರವ್ಯದಿಂದ ಕೂಡಿದಂತಹ ದೊಡ್ಡ ದೊಡ್ಡ ಹರಿವಾಣಗಳಿಂದಲೂ ಸಿಂಗರಿಸಿದ ಬೀದಿ ಬೀದಿಯಲ್ಲಿ ಸಂದಣಿಸಿದ ಸುಂದರ ಗಣಿಕಾಸ್ತ್ರೀಯರು ತಮ್ಮ ಗಾಯನ ನೃತ್ಯಗಳನ್ನು ಪ್ರದರ್ಶಿಸುತ್ತಾ ಇದ್ದಾರೆ. ಹೀಗೆ ವಿದರ್ಭ ನಗರ ಮೆರೆದಾಡ್ತಾ ಇದೆ. ಭೀಮ ನೃಪ ಇಷ್ಟೆಲ್ಲ ಅದ್ದೂರಿ ತಯಾರಿ ಮಾಡಿಸಿದ್ದಾದರೂ ಏಕೆ? ಏಕೆಂದರೆ ಮಗಳ ವಿವಾಹಕ್ಕೆ ಅಷ್ಟ ದಿಕ್ಕುಗಳಿಂದಲೂ ರಾಜ ಮಹಾರಾಜರು ಬರಲೆಂದು. ಈಗಾಗಲೇ ಓಲೆಯನ್ನು ಕಳಿಸಿದ್ದಾನಲ್ಲವೇ, ಇನ್ನೇನು, ಅವರೆಲ್ಲ ಬರುವ ಸಮಯ. ಹಾಗಾದರೆ ಯಾರ್ಯಾರು ಬಂದರು ಈಗ ಕೇಳಿ ಶಂಕರಾಭರಣ ರಾಗದಲ್ಲಿ. ಇಲ್ಲಿ ಕವಿ ಸುಮಾರು 21 ರಾಜ್ಯಗಳನ್ನು ಹೆಸರಿಸಿದ್ದು ಭರತಖಂಡದ ಉದ್ದಗಲಗಳಿಂದಲೂ ಅಷ್ಟ ದಿಕ್ಕುಗಳಿಂದಲೂ ರಾಜಕುಮಾರರು ರಾಜಾಧಿರಾಜರುಗಳು ಆಗಮಿಸಿರುವುದನ್ನು ಗಮನಿಸಿದರೆ ಅಪೂರ್ವ ಸೌಂದರ್ಯ ರಾಶಿ ದಮಯಂತಿಯ ಸ್ನಿಗ್ಧ ಚೆಲ್ವಿಕೆಯ ವಾರ್ತೆ ಹೇಗೆ ಹರಡಿತ್ತೆಂಬುದು ವ್ಯಕ್ತವಾಗುತ್ತದೆ. ಕನಕದಾಸರು ಸರಳ ದೇಶೀ ಶೈಲಿಯ ಕಥನ ಕಲೆಗೆ ಹೆಸರಾದವರು. ಇವರ ಕೃತಿಗಳಲ್ಲಿ ಸ್ವಭಾವೋಕ್ತಿ ಅಥವಾ ಸಹಜೋಕ್ತಿಯನ್ನು ಹೆಚ್ಚು ಕಾಣುತ್ತೇವೆ. ಮಾಳವ, ಆಂಧ್ರ, ಕಳಿಂಗ, ಕೋಸಲ, ಚೋಳ, ಮತ್ಸ್ಯ, ವರಾಳ, ಕೊಂಕಣ, ಈ ರೀತಿಯಾಗಿ ರಾಜ್ಯಗಳ ಹೆಸರುಗಳನ್ನು ಹೇಳುತ್ತಾ ಜೊತೆಗೆ ಈ ಪದ್ಯವನ್ನು ಬಳಸಿ ನಮ್ಮ ಮಾಧ್ಯಮಿಕ ಶಾಲಾ ಮಕ್ಕಳಿಗೆ ಬಹು ಸುಲಭವಾಗಿ 3-4 ನಡೆಯನ್ನು ಲಯಬದ್ಧವಾಗಿ ಓದಿ ತೋರಿಸುವುದರ ಮೂಲಕ ಕಸ್ತೂರಿ ಕನ್ನಡದ ಸೊಗಸನ್ನು ಅನುಭವಿಸುವಂತೆ ಮಾಡಬಹುದಾಗಿರುವಂತಹ ಒಂದು ಉತ್ತಮವಾದಂತಹ ಪದ್ಯವನ್ನ ಇದು ಅಂತ ನಾವು ಹೇಳಬಹುದು. ಮಾಳವಾಂಧ್ರ ಕಳಿಂಗ ಕೋಸಲ ಚೋಳ ಮತ್ಸ್ಯ ವರಾಳ ಕೊಂಕಣ ಗೌಳ ಕುಂತಳ ಮಗಧ ಬರ್ಬರ ಪಾಂಡ್ಯ ಕರ್ನಾಟ, ಈ ರೀತಿಯಾಗಿ ನಾವು ಮಕ್ಕಳಿಗೆ ಓದುವ ಒಂದು ಲಯಬದ್ಧತೆಯನ್ನು ಹೇಳಿಕೊಟ್ರೆ ಖಂಡಿತ ಮಕ್ಕಳು ಅದನ್ನು ಇಷ್ಟಪಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ಪದ್ಯ ಕೇಳಿ ತಿಲಂಗ್ ರಾಗದಲ್ಲಿ. ಧರಣಿ ವಲಯದಿ
ಸುಜನರು ಮಲ್ಲ ಸಚಿವರು ಮಕುಟವರ್ಧನರು ಪರಮ ಋಷಿಗಳು ಪಂಡಿತರು ಕವಿವರರು ನಟ ಗಾಯಕರು ವಿದ್ಯಾಧರರು ದೈವಜ್ಞರು ಗಡಗಣಿತರಾಗಿ ನೆರೆದುದು ರಾಯ ಕೇಳದ ಈ ಪದ್ಯದಲ್ಲಿ ಭೂಮಂಡಲದಲ್ಲಿ ಕ್ಷಿತಿಜದವರೆಗೆ ಇರುವ ರಾಜಾಧಿರಾಜರು ಬ್ರಾಹ್ಮಣರು ಯೋಗಿಗಳು ಜ್ಞಾನಿಗಳು ಸಜ್ಜನರು ಜಟ್ಟಿಗಳು ಮಂತ್ರಿಗಳು ಕಿರೀಟಧಾರಿಗಳಾದ ರಾಜರು ಋಷಿಶ್ರೇಷ್ಠರು ವಿದ್ವಾಂಸರು ಕವಿ ಪ್ರಮುಖರು ನಟರು ಹಾಡುಗಾರರು ವಿದ್ಯಾಧರರು ಮತ್ತು ಜೋಯಿಸರು ಅಸಂಖ್ಯ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ರು ಅಂಥೇಳಿ ಕವಿ ಹೇಳ್ತಾರೆ. ಅಂದರೆ ಪಂಡಿತರು ಪಾಮರರು ಲೌಕಿಕರು ಪಾರಮಾರ್ಥಿಗಳು ಎಲ್ಲರೂ ಬಂದಿದ್ದಾರೆ. ಕೆಲವರು ಮಹೋತ್ಸವದ ಸಂಭ್ರಮವನ್ನು ಕಣ್ಮನ ತುಂಬಿಕೊಳ್ಳಲು ಬಂದರೆ ಇನ್ನೂ ಕೆಲವರು ತಮ್ಮ ಉಪಸ್ಥಿತಿ ಒಂದು ಕರ್ತವ್ಯವೆಂದು ಮತ್ತೆ ಕೆಲವರು ಆಶೀರ್ವದಿಸಲೆಂದು ಬಂದವರಾಗಿದ್ದಾರೆ. ಇದೆಲ್ಲ ಭೂಲೋಕದಲ್ಲಿ ಕಂಡ ದೃಶ್ಯವಾದರೆ ಅತ್ತ ದೇವಲೋಕದಲ್ಲಿ ಏನು ನಡೀತಾ ಇದೆ ಎಂಬುದನ್ನ ಈ ಮುಂದಿನ ಪದ್ಯವನ್ನು ಆನಂದ ಭೈರವಿ ರಾಗದಲ್ಲಿ ಹಾಡ್ತಾ ಇದ್ದಾರೆ. ಈಗ ಕೇಳೋಣ. ಆ ಸಮಯದಲ್ಲಿ ನಾರದನು ಹರಿವಾಸುದೇವ ಎಂದು ವೀಣೆಯ ಭಾಸುರದ ಕರಗಳಲ್ಲಿ ನುಡಿಸುತ್ತ ಮುನಿಗಳೊಗ್ಗಿನಲ್ಲಿ ವಾಸವನ ಸಭೆಗೆ ಐ ಘನಸಿಂಹಾಸನದಿ ಕುಳ್ಳಿರಿಸಿ ಕೈ ಮುಗಿದು ಎಂದ ಅಮರೇಂದ್ರ ಕನಕದಾಸರ ಕಾವ್ಯದಲ್ಲಿ ಸಹಜ ಸೌಂದರ್ಯವಿದೆ, ಆಡಂಬರವಿಲ್ಲ, ಶೋಭೆಯಿದೆ, ಚಮತ್ಕಾರವಿಲ್ಲ, ಲೋಭಿ ಎನ್ನುವಷ್ಟು ಹಿಡಿತವಿದೆ, ಶಬ್ದ ದಾರಿದ್ರ್ಯವಿಲ್ಲ. ವಿನಯಶ್ರೀಯೇ ಅವರ ಶೈಲಿಯ ಜೀವಾಳ ಎಂದರೆ ತಪ್ಪಾಗಲಾರದು. ಸಂತ ಕನಕದಾಸರು ಯಾವ ಮತವನ್ನೂ ತಿರಸ್ಕರಿಸದೆ, ಯಾವ ದೇವರನ್ನೂ ಬಹಿಷ್ಕರಿಸದೆ, ಹರಿಹರರಲ್ಲಿ ಭೇದವನ್ನೆಣಿಸದೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಕಾವ್ಯಕ್ಷೇತ್ರ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳೆರಡರಲ್ಲೂ ಸಮಾನ ಖ್ಯಾತಿಯನ್ನು ಗಳಿಸಿದಂತಹ ಮಹಾನುಭಾವರು. ಇನ್ನು ಕಥೆಗೆ ಬರುವುದಾದರೆ, ಇತ್ತ ದೇವಲೋಕದಲ್ಲಿ ದೇವೇಂದ್ರನ ಸಭೆಗೆ ಹರಿಹರಿ ವಾಸುದೇವ ಎನ್ನುತ್ತಾ ಮಹತಿ ಎಂಬ ತಮ್ಮ ವೀಣೆಯನ್ನು ನುಡಿಸುತ್ತಾ ಮುನಿಗಳ ಸಮೂಹದೊಂದಿಗೆ ನಾರದರು ಬಂದರು. ಆಗ ದೇವೇಂದ್ರನು ನಾರದರ ಬರವನ್ನು ಕಂಡು ಸಂತೋಷದಿಂದ ಎದುರುಗೊಂಡು ಸ್ವಾಗತಿಸಿದನು. ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಕೈಗಳನ್ನು ಜೋಡಿಸುತ್ತಾ ಭಿನ್ನವಿಸಿಕೊಳ್ತಾನೆ. ತ್ರಿಲೋಕ ಸಂಚಾರಿಗಳಾದ ನಾರದರು ಏನಾದರೂ ವಿಷಯ ಹೇಳಲೆಂದೇ ಬಂದಿರುವರೆಂಬುದು ಇಂದ್ರನಿಗೂ ಗೊತ್ತು. ಆದ್ದರಿಂದ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನ ಸಲ್ಲಿಸಿ ಅವರಲ್ಲಿ ಬೇಡಿಕೊಳ್ತಾ ಇದ್ದಾನಂತೆ, ವಿನಂತಿಸಿಕೊಳ್ತಾ ಇದ್ದಾನಂತೆ. ಏನೆಂದು ವಿನಂತಿಸಿಕೊಂಡ? ಅದಕ್ಕೆ ದೇವರ್ಷಿಗಳು ಯಾವ ವಿಷಯವನ್ನ ಅವನಿಗೆ ಹೇಳಿದರು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಗಮಕಿಗಳಿಂದ ಕೇಳೋಣ. ಈ ದಿನದ ಪ್ರಸ್ತುತಿಯಲ್ಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ
ನಮಗೆ ಮಾರ್ಗದರ್ಶನವನ್ನು ನೀಡಿ ಮುನ್ನಡೆಸಬೇಕು ಎಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಪರಿಷತ್ತಿನ ಅಧ್ಯಕ್ಷರಾದ ಗಂಗಮ್ಮ ಕೇಶವಮೂರ್ತಿಯವರಿಗೂ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಸಿರಿಗನ್ನಡಂ ಗೆಲ್ಗೆ, ರಸಗಮಕಂ ಬಾಳ್ಗೆ. ನಮಸ್ಕಾರ.